ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಉತ್ತರ ಪ್ರದೇಶದ ರಾಜ್ಯದ ಹತ್ರಾಸ್ನಲ್ಲಿ ನಡೆದ ಅತ್ಯಾಚಾರ ಘಟನೆ ಖಂಡಿಸಿ ಉಡುಪಿಯಲ್ಲಿ ಅಂಬೇಡ್ಕರ್ ಯುವಸೇನೆ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದರು. ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಡುವಂತೆ ಈ ವೇಳೆ ಧಿಕ್ಕಾರ ಕೂಗಿದರು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಹೇಯ ಕೃತ್ಯ ಖಂಡಿಸಿ ಉಡುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಪ್ರತಿಕೃತಿ ಸುಟ್ಟು ಪ್ರತಿಭಟನೆ ನಡೆಸಲಾಯಿತು. ಹುತಾತ್ಮರ ಸ್ಮಾರಕದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ ಅಂಬೇಡ್ಕರ್ ಯುವಸೇನೆ ಕಾರ್ಯಕರ್ತರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾತಾಡ್ತಾ ಹೇಳ್ತೇನೆ, ನಿನಗೆ ಎಸ್ಐಟಿ ಮೇಲೆ ನಂಬಿಕೆ ಇಲ್ವಾ? ನಿನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ವಾ? ಅದಕ್ಕೆ ನೀರು ಕೊಡ್ತಾಳೆ, ವಿಷ ಕೊಡಬೇಕಿತ್ತು ನೀರು ಕೊಡ್ತಾಳೆ. ಆ ಹೆಣ್ಣು ಮಗಳಿಗಾದ್ರೂ ಕ್ರೌರ್ಯತೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ವಾ? ಕೇವಲ ಜಾತಿ ಒಂದೇ ಪ್ರಮುಖ ಆಗ್ತದ, ಜಾತಿ ಮಾತ್ರನೇ ಮುಖ್ಯ ಆಗ್ತದ, ಆ ಜಾತಿಯ ರೋಗ. ಈ ಘಟನೆಯನ್ನ ಖಂಡಿಸಿ ನಾವು ಯೋಗಿ ಆದಿತ್ಯನಾಥನ ಪ್ರತಿಕೃತಿಯನ್ನು ದಹನ ಮಾಡಿ ನಾವಿಲ್ಲಿ ಸಮಾಧಾನ ಆಗೋದಲ್ಲ. ಆ ಪ್ರತಿಕೃತಿಯನ್ನು ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ವಜಾಗೊಳಿಸುವಂತೆ ಈ ವೇಳೆ ಆಗ್ರಹ ವ್ಯಕ್ತಪಡಿಸಲಾಯಿತು. ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಾತಿಯನ್ನ ಮುಂದಿಟ್ಕೊಂಡು ಬರ್ತಾರೆ, ಮತ್ತೆ ಸವರ್ಣ ಪರಿಷತ್ ಇವರೆಲ್ಲ ಸವರ್ಣೀಯರಂತೆ. ಯಾವ ಸವರ್ಣೀಯರ, ಯಾವ ಮೂಲೆಯಿಂದ, ಯಾವ ದೇಶದಿಂದ ಎಲ್ಲಿ ಉದುರಿದಾರ ಗೊತ್ತಿಲ್ಲ. ಸವರ್ಣ ಪರಿಷತ್ ಅವರು ಮುಂದೆ ನಿಂತು ಇಡೀ ದೇಶಕ್ಕೆ ನಾಚಿಕೆ ಆಗುವ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ.